ಸೇತುರಾಮ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ ವಿಶಿಷ್ಟ ಅನುಭವಗಳಲ್ಲಿ ಒಂದು ಯುನೀಕ್ ಇನ್ಸಿಡೆಂಟ್ ಅಂದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಮಂಥನ ಧಾರಾವಾಹಿ ಒಂದು 100 ಎಪಿಸೋಡ್ ಆಗಿರ್ಬೋದು. ಪಕ್ಕದಲ್ಲಿ ನಾವಿಲ್ಲಿ ಶೂಟ್ ಮಾಡ್ತಾಯಿದ್ವಿ ಒಂದು ಮನೆಯಲ್ಲಿ. ಬ್ರೇಕ್ ಟೈಮಲ್ಲಿ ನಾವು ಹೊರಗಡೆ ಬಂದಿದ್ವಿ ಸಾರು ನಾನು ಮಾತಾಡ್ತಾ. ಅವಾಗ ಪಕ್ಕದ ಒಂದು ಮನೆಯಲ್ಲಿ ಇನ್ನೊಂದು ಧಾರಾವಾಹಿ ಶೂಟಿಂಗ್ ನಡೀತಾ ಇತ್ತು. ಆ ಡೈರೆಕ್ಟ್ರು ಬಂದರು. ಆ ಧಾರಾವಾಹಿ ಸಾಧಾರಣ ಒಂದು 900-950 ಎಪಿಸೋಡ್ ಹೋಗಿತ್ತು. ಸಾರ್ ಕೇಳಿದ್ರು, ಏನು ರೀ 950 ಎಪಿಸೋಡ್ ಆಯಿತು ಅಂತಾರೆ, ಇನ್ನೂ ಮಾಡ್ತಾಯಿದ್ದೀರಲ್ರಿ. ಆ ಡೈರೆಕ್ಟ್ರು ಭಾಳ ಗರ್ವದಿಂದ ಹೆಮ್ಮೆಯಿಂದ, ಜನ ನೋಡ್ತಾ ಇದ್ದಾರೆ ಸರ್ ಅಂದರು. ಸಾರು ಪಟ್ಟು ಅಂತ ಹೇಳಿದ್ರು, ಇತ್ತೀಚೆಗೆ ಟಾರ್ ಹಾಕಿದ್ರು ಜನ ನಿಂತ್ಕೊಂಡು ನೋಡ್ತಾರೆ ರೀ ಅಂತ. ಅಂದರೆ ದಟ್ ಈಸ್ ದ ವೇ ಹಿ ಸ್ಪೀಕ್ಸ್. ಅದನ್ನು ಅವರು ಕೂತ್ಕೊಂಡು ಯೋಚನೆ ಮಾಡಿ ಹೇಳಲ್ಲ, ಟಕ್ ಅಂತ ಅವರಲ್ಲಿ ಹಾಗೆ ಮಾತುಗಳು ಬರುತ್ತೆ. ಸಾರ್ ಯಾವಾಗಲೂ ಹೇಳೋರು, ಸತ್ವಯುತವಾದ ಉಳಿಯತ್ತೆ ತವುಡು ಅಳಿಯತ್ತೆ ಅಂತ. ಸೇತುರಾಮ್ ಸರ್ ಅವರ ಮಂಥನ ಧಾರಾವಾಹಿದು ಒಂದೆರಡು ಮಾತುಗಳು ನಾನು ಹೇಳೋದಾದರೆ, ಒಂದು ಸ್ವಾಮೀಜಿಗೆ ಒಬ್ಬಳು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳ್ತಾಳೆ, ಅಧರ್ಮದ ಬುನಾದಿ ಮೇಲೆ ಧರ್ಮದ ಸೌಧ ಸಾಧ್ಯನಾ. ಇನ್ನೊಂದು ಮಾತು ಸ್ವಾಮೀಜಿ ಒಬ್ಬ ರಿಯಲ್ ಎಸ್ಟೇಟ್ನವನಿಗೆ ಹೇಳ್ತಾನೆ, ರೀ ರೆಡ್ಡಿ, ಮಣ್ಣನ್ನು ನಾವು ಯಾವತ್ತಾದರೂ, ಮಣ್ಣನ್ನು ಮನುಷ್ಯ ಯಾವತ್ತಾದರೂ ಸ್ವಂತ ಮಾಡ್ಕೊಂಡಿದ್ದೇನ್ರಿ, ಮನುಷ್ಯನ ಮಣ್ಣು ತನ್ನದಾಗಿಸ್ಕೊಂಡಿದೆ, ಸ್ವಂತ ಮಾಡಿಕೊಂಡಿದೆ ಅಂತ. ಸೇತು ಮಾತು 365 ಸಂಭ್ರಮ, ಭಾನುವಾರ ಸಂಜೆ 5:30 ಕ್ಕೆ.